ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಟಿಎಂ ಲೇಔಟ್ ಶಾಸಕರಾಗಿ ಸೌಮ್ಯ ರೆಡ್ಡಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಶಾಸಕಿಯಾಗಿ ಪ್ರತಿಜ್ಞಾವಿಧಿಯನ್ನ ಸೌಮ್ಯ ರೆಡ್ಡಿ ಸ್ವೀಕರಿಸಿದ್ರು. ಸ್ಪೀಕರ್ ಕೊಠಡಿಯಲ್ಲಿ ಶಾಸಕರಾಗಿ ಪ್ರತಿಜ್ಞಾವಿಧಿಯನ್ನ ಸೌಮ್ಯ ರೆಡ್ಡಿ ಸ್ವೀಕರಿಸಿದ್ರು. ತಂದೆ ರಾಮಲಿಂಗಾರೆಡ್ಡಿ ಅನುಪಸ್ಥಿತಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಸೌಮ್ಯಗೆ ತಾಯಿ ಚಾಮುಂಡೇಶ್ವರಿ, ಸಹೋದರ ಶ್ರೀಧರ್ ಸಾಥ್ ನೀಡಿದ್ರು. ತಂದೆ ರಾಮಲಿಂಗಾರೆಡ್ಡಿಗಾಗಿ ಅರ್ಧ ಗಂಟೆ ಕಾದು ಕೂತಿದ್ರು ಸೌಮ್ಯ. ಆದರೆ ಅನ್ಯ ಕಾರ್ಯಕ್ರಮಗಳ ನಿಮಿತ್ತ ಮಗಳ ಪ್ರಮಾಣ ವಚನಕ್ಕೆ ತಂದೆ ರಾಮಲಿಂಗಾರೆಡ್ಡಿ ಗೈರು ಹಾಜರಾದರು ಅನ್ನುವಂಥದ್ದು. ಯಾಕಂತಂದರೆ ಸೌಮ್ಯ ರೆಡ್ಡಿ ಅವರ ಜಯನಗರ ಕ್ಷೇತ್ರದ ಚುನಾವಣೆ ಏನಿತ್ತು ಪೋಸ್ಟ್ಪೋನ್ ಆಗಿತ್ತು. ಅದಾದ ನಂತರದಲ್ಲಿ ಸೌಮ್ಯ ರೆಡ್ಡಿ ಅವರು ಶಾಸಕಿಯಾಗಿ ಆಯ್ಕೆಯಾಗಿದ್ರು. ಈಗ ಅವರು ಸ್ಪೀಕರ್ ಕೊಠಡಿಯಲ್ಲಿ ಶಾಸಕಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ತಂದೆ ರಾಮಲಿಂಗಾರೆಡ್ಡಿ ಅವರ ಬರುವಿಕೆಗಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಕಾದು ಕುಳಿತಿದ್ರು ಸೌಮ್ಯ ರೆಡ್ಡಿ. ಆದರೆ ಬೇರೆ ಅನ್ಯ ಕಾರ್ಯಕ್ರಮಗಳ ನಿಮಿತ್ತ ಅವರು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಅನುಪಸ್ಥಿತಿಯಲ್ಲೇ ಸೌಮ್ಯ ರೆಡ್ಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಅನ್ಯ ಕಾರ್ಯಕ್ರಮಗಳ ನಿಮಿತ್ತ ಮಗಳ ಪ್ರಮಾಣ ವಚನಕ್ಕೆ ತಂದೆ ರಾಮಲಿಂಗಾರೆಡ್ಡಿ ಅವರು ಗೈರು ಹಾಜರಾಗಿದ್ದರು. ಅವರ ಅನುಪಸ್ಥಿತಿಯಲ್ಲೇ ಸೌಮ್ಯ ರೆಡ್ಡಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೀತು. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಶಾಸಕಿಯಾಗಿ ಸೌಮ್ಯ ರೆಡ್ಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂಥದ್ದು. ಶಾಸಕಿಯಾಗಿ ಆಯ್ಕೆಯಾದ ನಂತರದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗತ್ತೆ, ಅದೊಂದು ಪ್ರೊಸೀಜರ್. ಸೊ ಅದರ ಪ್ರಕಾರ ಪೋಸ್ಟ್ಪೋನ್ ಆಗಿದ್ದಂಥ ಚುನಾವಣೆಯಲ್ಲಿ ಶಾಸಕಿಯಾಗಿ ಆಯ್ಕೆಯಾದಂಥ ಸೌಮ್ಯ ರೆಡ್ಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಸೌಮ್ಯ ರೆಡ್ಡಿ ಅವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅನ್ನುವಂಥದ್ದು, ಯಾವ ರೀತಿಯಾಗಿ ನಡೀತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ, ಏನಿದೆ ಬಗ್ಗೆ ಡೀಟೇಲ್ಸ್ ಶಿವು? ಇವತ್ತು ಸಂಜೆ 4 ಗಂಟೆಗೆ ಜಯನಗರ ಶಾಸಕಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಶಾಸಕಿಯಾಗಿ ಅಧಿಕೃತವಾಗಿ ಇವತ್ತು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅವರು ವಿಧಾನಸೌಧದ ಸ್ಪೀಕರ್ ರಮೇಶ್ ಕುಮಾರ್ ಅವರ ಕಚೇರಿ ಕೂಡ ಬಂದು ಸಂಪರ್ಕ ಕಡಿತಗೊಂಡಿದೆ. ಬಿಟಿಎಂ ಲೇಔಟ್ ಶಾಸಕರಾಗಿ ಸೌಮ್ಯ ರೆಡ್ಡಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅವರ ತಾಯಿ ಮತ್ತು ಅವರ ಸಹೋದರ ಕೂಡ ಸಾಥ್ ನೀಡಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಸ್ಪೀಕರ್ ಕೊಠಡಿಯಲ್ಲೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆದಿದೆ.